सुन सरदार वर्ष आज प्रधानमंत्री आगे बरी सुट्रे बेरे नरेंद्र मोदी भारतीय जनता पार्टी अधिकार बंद मेले ये डैम अड़गल हाक नोड़ भारत कांग्रेस समितिया प्रधान कार्यदर्शी निर्देशन को यारदू सह हर तकबेड़ अंत वेदिके मेले कुल्तिरतक्कंता कांग्रेस पक्षद मुखंडरे विजयनगरद कांग्रेस पक्षद हितैषिगळे बेंबलिगरे कार्यकर्तरे माध्यमद मित्ररे प्रजाध्वनि ईगागले ईश्वर खंड्रे अवरु हेळिद हागे एच.के. पाटील साहेबरु हेळिद हागे प्रजाध्वनिय मूल उद्देश ಏನು ನಾಲ್ಕು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಯಾವ ರೀತಿ ಜನಗಳನ್ನು ಶೋಷಣೆ ಮಾಡಿದೆ ಯಾವ ರೀತಿ ಕರ್ನಾಟಕವನ್ನ ರೋಗಗ್ರಸ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ವಿರುದ್ಧವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನ ಜಾಗೃತಿಯನ್ನು ಮೂಡಿಸಲು ನಾವೆಲ್ಲರೂ ಸಹ ತಮ್ಮ ಆಶೀರ್ವಾದವನ್ನು ಪಡೆಯಲು ಇಲ್ಲಿ ಬಂದಿದ್ದೀವಿ ಸುಳ್ಳಿನ ಸರ್ದಾರ ಈಗಾಗಲೇ 9 ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಬರಿ ಸುಳ್ಳು ಬಿಟ್ರೆ ಬೇರೆ ಏನು ಹೇಳ್ತಕ್ಕಂತಂತ ನೋಡಿಲ್ಲ ಕಾಂಗ್ರೆಸ್ ಪಕ್ಷ 70 ವರ್ಷಗಳ ಕಾಲ ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂತ ಸುಳ್ಳಿನ ಸರ್ದಾರ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಯಾವುದಾದರೂ ಒಳ್ಳೆ ಕೆಲಸ ಮಾಡಿದ್ದಾರಾ ಅನ್ನೋದನ್ನ ಹೇಳಿ ಉಗ್ರಪ್ಪ ಅವರು ಹೇಳಿದಾಗೆ ಸಕ್ಕರೆ ಕಾರ್ಖಾನೆ ಮುಚ್ಚಿದೆ ಕಾರಣ ಯಾರು ಬಳ್ಳಾರಿ ಅವಿಭಾಜ್ಯ ಬಳ್ಳಾರಿ ಜಿಲ್ಲೆ ಅಂದಾಗ ಸಕ್ಕರೆ ಮತ್ತೆ ಎಣ್ಣೆ ಮತ್ತೆ ಟೆಕ್ಸ್‌ಟೈಲ್ ಬಿಸ್ಕಟ್ ಫ್ಯಾಕ್ಟರಿ ಇದ್ದಂತ ಊರು ಎಲ್ಲ ಫ್ಯಾಕ್ಟರಿಗಳನ್ನು ಮುಚ್ಚಿ ನಿರುದ್ಯೋಗವನ್ನು ಹೆಚ್ಚಿಗೆ ಮಾಡಿರತಕ್ಕಂತದೇ ಕೀರ್ತಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಂಗ್ರೆಸ್ ಪಕ್ಷ ಸೌರ್ದ ಕಾಂಗ್ರೆಸ್ ಪಕ್ಷ 138 ವರ್ಷ ಇತಿಹಾಸ ಇರತಕ್ಕಂತ ಪಕ್ಷ ಸ್ವತಂತ್ರ ಪೂರ್ವದಲ್ಲಿ ಕೇವಲ ಬ್ರಿಟಿಷರ ಗುಲಾಮಗಿರಿಯ ವಿರುದ್ಧ ಹೋರಾಟ ಮಾಡಿ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಸಹಸ್ರಾರು ಜನ ತ್ಯಾಗ ಬಲಿದಾನವನ್ನ ಮಾಡಿ ನಮಗೆಲ್ಲರೂ ಸಹ ಸ್ವತಂತ್ರವನ್ನ ಸಂವಿಧಾನವನ್ನ ಕೊಟ್ಟಿರತಕ್ಕಂತ ನಾವು ನೋಡಿದ್ದೀವಿ ಸ್ವತಂತ್ರ ಬಂದ ನಂತರ ಪಂಡಿತ್ ಜವಾಹರಲಾಲ್ ನೆಹರೂ ಅವರ ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದು ನಿಮ್ಮ ತುಂಗಭದ್ರಾ ಡ್ಯಾಮ್ ಸಹ ಇರಬಹುದು ಅದರ ಶಂಕುಸ್ಥಾಪನೆ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೆ ಪಂಡಿತ್ ಜವಾಹರಲಾಲ್ ನೆಹರೂ ಅವರ ಕಾಲದಿಂದ ಆದರೆ ಒಂದೇ ಒಂದು नरेंद्र मोदी भारतीय जनता पार्टी अधिकार बंद मेले ये डैम अड़गल हाक नो एलू सह कांग्रेस पक्ष राष्ट्र स्थापना सार्वजनिक हमने सह माराटी साल मत स्न जोबल तुम्सा इवत पत्र बंद ಈ ರಾಷ್ಟ್ರದ ಸಂಪತ್ತು ಶೇಕಡಾ 40 ಭಾಗದಷ್ಟು ಸಂಪತ್ತು ಶೇಕಡಾ 1 ಭಾಗದಷ್ಟು ಚೆನ್ನಾಗಿದೆ ಜನರಲ್ಲಿದೆ ಅಂತ ಹೇಳಿ ಈ ರಾಷ್ಟ್ರದ 70% ಸಂಪತ್ತು 10% ಜನಗಳಲ್ಲಿದೆ ಅಂತ ಹೇಳಿ ಆದರೆ ತಾವೆಲ್ಲರೂ ಸಹ ರಕ್ತ ಬೆವರು ನೀರು ಸುರಿಸಿ ಏನು ಈ ರಾಷ್ಟ್ರದ ರಾಜ್ಯದ ಅಭಿವೃದ್ಧಿಗಾಗಿ ಖಜಾನೆ ತುಂಬತಿರ ಹಣವನ್ನ ತಮ್ಮ ಕಲ್ಯಾಣಕ್ಕಾಗಿ ಖರ್ಚು ಮಾಡದೆ ಅವರ ಸ್ನೇಹಿತರಿಗೆ ಖರ್ಚು ಮಾಡತಕ್ಕಂತದ್ದು ನೋಡಿದಿರಿ ಯಾವುದಾದರೂ ಸರ್ಕಾರ ತ 5 ವರ್ಷದಲ್ಲಿ ಆಯ್ಕೆ ಮಾಡುವಾಗ ಬಾಬಾಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮಾಡಿರತಕ್ಕಂತ ಸಂವಿಧಾನದ ಅನುಗುಣವಾಗಿ 5 ವರ್ಷದಲ್ಲಿ ತಮಗೆ ಬೇಕಾದಂತ ಸರ್ಕಾರವನ್ನ ತ ಆರ್ಸ್ ಕಳಿಸಬಹುದು ಇಂದೆ ತಾವು ಯಾವುದೇ ಸರ್ಕಾರವನ್ನ ಆಯ್ಕೆ ಮಾಡದೇ ಇದ್ದ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಇತ್ತು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮಿಶ್ರ ಸರ್ಕಾರ ಮಾಡಿರತಕ್ಕಂತದ್ದು ನೋಡಿದಿರಿ ಆದರೆ ಕೆಲವು ಶಾಸಕರು ತಮ್ಮ ಮಾರಾಟ ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು
ಕರಿತೀವಿ ವೈಶ್ಯ ಅಂತ ಹೇಳ್ತೀವಿ ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂತ ಈ ಶಾಸಕನಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ ಎಲ್ಲವನ್ನೂ ಸಹ ತಮ್ಮ ಸ್ವಾಭಿಮಾನ ಮಾರಾಟ ಮಾಡಿರ್ತಕ್ಕಂತ ಈ ಸ್ಥಳೀಯ ಶಾಸಕರಿಗೆ ತಾವು ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕಾಗಿದೆ ನಾವೇನಾದರೂ ಅಧಿಕಾರಕ್ಕೆ ಬಂದಾಗ ರಾಜ್ಯದ ರಾಷ್ಟ್ರದ ಆರೋಗ್ಯ ಮಕ್ಕಳ ಜನರ ಆರೋಗ್ಯ ಶಿಕ್ಷಣ ಉದ್ಯೋಗ ಈ ವಿಚಾರದಲ್ಲಿ ಮಾತಾಡ್ತೀವಿ ವಿನಃ ಯಾವುದೇ ಮತ ಧರ್ಮ ಜಾತಿ ಭಾಷೆ ಇಟ್ಕೊಂಡು ನಾವು ರಾಜಕಾರಣ ಮಾಡೋದಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ರಾಜ್ಯದ ದುರಂತ ಧರ್ಮ ಜಾತಿ ಭಾಷೆ ಪ್ರಾಂತಗಳೇ ರಂಗವೇಶವಾಗ ಪರಿಣಾಮಿಸಿರ್ತಕ್ಕಂಥ ನಾವೆಲ್ಲರೂ ಸಹ ನೋಡಿದ್ವಿ ಆದ್ರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯ ಒಂದು ಪ್ರಗತಿಶೀಲ ರಾಜ್ಯ ಅಭಿವೃದ್ಧಿಶೀಲ ರಾಜ್ಯವಾಗಿ ಹೆಸರು ಪಡೆದಿತ್ತು ಇಡೀ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ಅದರ ಜನಪ್ರಿಯತೆಯನ್ನ ಅದರ ಜನಪ್ರೀತಿಯನ್ನ ನಾವೆಲ್ಲರೂ ಸಹ ಅದರ ಪ್ರಖ್ಯಾತಿಯನ್ನ ಪುನಃ ಸ್ಥಾಪನೆ ಮಾಡಬೇಕಂದ್ರೆ ತಾವೆಲ್ಲರೂ ಸಹ ಇದೇ ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಭಾರಿ ಬಹುಮತದಿಂದ ಆಸ್ಕರಿಸ್ತೀರಾ ಅಂತ ಹೇಳಿ ನಂಬ್ಕೊಂಡಿದ್ದೀನಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ಮಾಡಿ ಈ ಒಂದು ಪ್ರಜಾಧ್ವನಿಗೆ ತಾವೆಲ್ಲರೂ ಸಹ ಆಶೀರ್ವಾದ ಮಾಡಿ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳಿಕೊಂಡು ಇಷ್ಟೊಂದು ಆದುರಿ ಸಮಾವೇಶವನ್ನ ಮಾಡಿ ಪ್ರಜಾಧ್ವನಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುತ್ತ ಕೆಲಸ ಮಾಡಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ವಿಜಯನಗರ ಕಾಂಗ್ರೆಸ್ ಕಮಿಟಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕರಿಗೆ ವಂದಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.